The next gen preschool. Eurokids, India's next gen preschool. Making learning fun. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. GP Kids Wear Raichurinalli Atyuttamavada Cloth Store. GP Kids Wear beside SLP Hotel, Station Road, Raichur. Nagabhushan Motors, opposite Agriculture University, Linksur Road, Raichur. ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆಯೊಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಸಾದರಪಡಿಸುತ್ತಿದೆ. ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ಸ್ವಚ್ಛ ಭಾರತ್ ಮಿಷನ್ ಯೋಜನೆಗೆ ಪ್ರಗತಿ ಕುರಿತು ಪ್ರಗತಿ ಪರಿಶೀಲನೆ. ಶೌಚಾಲಯ ಪ್ರಗತಿ ತ್ವರಿತಗೊಳಿಸಲು ಕೇಂದ್ರ ಅಪಾರ ಕಾರ್ಯದರ್ಶಿ ಅರುಣ್ ಬರೋಕಾ ಸೂಚನೆ. ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿ, ಪ್ರತಿಭಟನೆ ಮೆರವಣಿಗೆ ನಿಷೇಧ, ಎಸ್ಪಿ ವೇದಮೂರ್ತಿ. ಹೂಗಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹೂಗಾರ ಸಮಾಜದಿಂದ ಪ್ರತಿಭಟನೆ. ಕೇಂದ್ರ ಬಿಜೆಪಿ ಸರ್ಕಾರದಿಂದ ಪೌರತ್ವ ಎನ್ಆರ್ಸಿ ಕಾಯ್ದೆಗಳ ಹೆಸರಿನಲ್ಲಿ ಸಮಾಜ ಒಡೆಯುವ ಹುನ್ನಾರ, ಬಸವರಾಜ್ ಭಂಡಾರಿ. ಅರಕೇರ ಪ್ರತ್ಯೇಕ ತಾಲೂಕು ರಚನೆಗೆ ವಿರೋಧ, ಕಬ್ಬೂರು ಗ್ರಾಮಸ್ಥರಿಂದ 30ರಂದು ಕಾಲ್ನಡಿಗೆ ಪ್ರತಿಭಟನೆ, ಮಲ್ಲಪ್ಪಗೌಡ. ಸೆಂಟ್ ಎಕ್ಸ್ವೀರ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ, ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಲು ಸೂಕ್ತ ವೇದಿಕೆ ಕಲ್ಪಿಸುವುದು ಅಗತ್ಯ, ರಮೇಶ್. ರೆಡ್ಡಿ ಸಮುದಾಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು, ಶೇಖರ್ಗೌಡ ಮಾಲಿಪಾಟೀಲ್. ಗಣಮೂರಿನಲ್ಲಿ ಕೃಷಿ ಹೊಂಡ ನಿರ್ಮಿಸದೆ ಹಣ ದುರ್ಬಳಕೆ, ಜಿಲ್ಲಾ ಪಂಚಾಯಿತಿ ತನಿಖೆಗೆ ಆದೇಶ, ಸಣ್ಣ ಈರಪ್ಪ. ಪೌರತ್ವ ತಿದ್ದುಪಡಿ ಕಾಯ್ದೆ ಹಿಂಪಡೆಯಲು ಆಗ್ರಹಿಸಿ ಎಡಪಕ್ಷಗಳಿಂದ ಮನವಿ. ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ವಿರೋಧಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲು ಆಗ್ರಹಿಸಿ ಸರ್ವಜನ ಪರ ಸಂಘ ಮನವಿ. ಭೂತಲದಿನ್ನಿ ಕ್ರಾಸ್ ಬಳಿ ಲಾರಿ ಪಲ್ಟಿ, ಭತ್ತದ ಚೀಲ ಬಿದ್ದು ಗುಡಿಸಿನಲ್ಲಿ ಮಲಗಿದ್ದ ದಂಪತಿಗಳು ಸಾವು. ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಬಿಡುಗಡೆಯಾದ ಅನುದಾನ ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಹಿಂದೆ ಬಿದ್ದಿರುವ ಜಿಲ್ಲೆಗಳು ಆದ್ಯತೆಯಾಗಿ ಯೋಜನೆ ಜಾರಿಗೆ ಮುಂದಾಗಬೇಕೆಂದು ಕೇಂದ್ರ ಜಲಶಕ್ತಿ ಮಂತ್ರಾಲಯದ ಅಪರ ಕಾರ್ಯದರ್ಶಿ ಅರುಣ್ ಬರೋಕಾ ಸೂಚಿಸಿದರು. ಜಿಲ್ಲಾವಾರು ಪ್ರಗತಿಯ ಮಾಹಿತಿ ಪಡೆದ ಅವರು ವೈಯಕ್ತಿಕ ಶೌಚಾಲಯ, ಸಾಮೂಹಿಕ ಶೌಚಾಲಯ ನಿರ್ಮಾಣಕ್ಕೆ ಹಿನ್ನಡೆ ಕಾರಣಗಳನ್ನು ಹೇಳುವಂತೆ ಸೂಚಿಸಿದರು. ಅಧಿಕಾರಿ ಲಕ್ಷ್ಮೀರೆಡ್ಡಿ ಮಾಹಿತಿ ನೀಡಿ, ವೈಯಕ್ತಿಕ ಶೌಚಾಲಯ ನಿರ್ಮಾಣದಲ್ಲಿ 93% ಪ್ರಗತಿ ಸಾಧಿಸಲಾಗಿದೆ. ಅಂಗನವಾಡಿ ಶಾಲೆಗೆ ಶೌಚಾಲಯ, ಕುಡಿಯುವ ನೀರು ಒದಗಿಸಲು ಏಜೆನ್ಸಿಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ದು, ಕಾಮಗಾರಿ ಪ್ರಗತಿ ಕುಂಠಿತವಾಗಿದ್ದ ಆರ್ಥಿಕ ವರ್ಷದ ಅಂತ್ಯದೊಳಗೆ ಪೂರ್ಣಗೊಳಿಸಲು ಸೂಚಿಸಲಾಗಿದೆ. 180 ಗ್ರಾಮ ಪಂಚಾಯಿತಿಗಳಲ್ಲಿ 32 ಪಂಚಾಯಿತಿಗಳಿಂದ ವಿಸ್ತೃತ ಯೋಜನೆ ಸಿದ್ಧಪಡಿಸಲಾಗಿದ್ದು 28 ಪಂಚಾಯಿತಿಗಳ ಅನುಮೋದನೆ ದೊರಕಿದೆ ಎಂದರು. ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿ ಶಿಲ್ಪಾ ಶರ್ಮಾ ಮಾಹಿತಿ ನೀಡಿ,
ಮೂರು ತಾಲೂಕುಗಳಿಂದ ಸಲ್ಲಿಕೆಯಾಗಿರುವ ಶೌಚಾಲಯ ಅರ್ಜಿಗಳನ್ನು ಐಎಂಎಸ್ಐ ದಾಖಲೀಕರಣ ಮಾಡಲಾಗುತ್ತಿದೆ. ಶೇಕಡಾ 93 ಪ್ರಗತಿಯಲ್ಲಿದೆ. 123 ಗ್ರಾಮ ಪಂಚಾಯಿತಿಗಳಿದ್ದು ತ್ವರಿತವಾಗಿ ಅರ್ಜಿಗಳ ವಿಲೇವಾರಿಗೆ ಕ್ರಮ ವಹಿಸಲಾಗಿದೆ. 7 ಗ್ರಾಮ ಪಂಚಾಯಿತಿಗಳ ವಿಸ್ತೃತ ಯೋಜನೆಗೆ ಅನುಮೋದನೆ ದೊರೆತಿದ್ದು 3 ಪಂಚಾಯಿತಿಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ ಎಂದರು. ಅಂಗನವಾಡಿ ಶಾಲೆಗಳಿಗೆ ಶೌಚಾಲಯ ಮತ್ತು ಕುಡಿಯುವ ನೀರು ಒದಗಿಸಲು ಕ್ರಮ ವಹಿಸಲಾಗಿದೆ ಎಂದರು. ಕೊಪ್ಪಳ ಮತ್ತು ಬಾಗಲಕೋಟೆ ಕಲಬುರಗಿಗಳಲ್ಲಿಯೂ ಪ್ರಗತಿ ನಿರೀಕ್ಷಿತ ಮಟ್ಟದಲ್ಲಿ ನಡೆಯುತ್ತಿಲ್ಲ. ಮೊದಲ ಆದ್ಯತೆಯಾಗಿ ಕ್ರಮ ವಹಿಸಬೇಕೆಂದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತ ವಿಶಾಲ್ ಸೂಚಿಸಿದರು. ಸಭೆಯಲ್ಲಿ ಬೀದರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗಾವರ್, ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಘುನಂದನ ಮೂರ್ತಿ, ಕಲಬುರಗಿ ಸಿಇಒ ಡಾಕ್ಟರ್ ರಾಜಾ, ವಿಜಯಪುರ ಜಿಲ್ಲಾ ಪಂಚಾಯಿತಿ ಸಿಇಒ ಗೋವಿಂದ ರೆಡ್ಡಿ, ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ನಿತೀಶ್, ಬಾಗಲಕೋಟೆ ಗಂಗೂಬಾಯಿ ಮಂಕರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಪೌರತ್ವ ಕಾಯ್ದೆ ಹಾಗೂ ಎನ್ಆರ್ಸಿ ಕಾಯ್ದೆ ವಿರೋಧಿಸಿ ದೇಶದಾದ್ಯಂತ ಪ್ರತಿಭಟನೆಗಳು ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ 3 ದಿನ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ತಿಳಿಸಿದ್ದಾರೆ. ರಸ್ತೆ ತಡೆ ಮೆರವಣಿಗೆಗಳನ್ನು ನಿಷೇಧಿಸಲಾಗಿದ್ದು ಡಿಸೆಂಬರ್ 21 ಮಧ್ಯರಾತ್ರಿವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುವುದರಿಂದ ಪ್ರತಿಭಟನೆ, ಒತ್ತಾಯ, ಬಂದ್ ಮೆರವಣಿಗೆ ನಡೆಸಿದಲ್ಲಿ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಸೂಕ್ತ ಬಂದೋಬಸ್ತ್ ಹಿನ್ನೆಲೆಯಲ್ಲಿ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದ್ದು ಸಂಶಯಾಸ್ಪದ ವ್ಯಕ್ತಿಗಳ ಪರಿಶೀಲನೆ ನಡೆಸಲಾಗುತ್ತದೆ. 3 ಕೆಎಸ್ಆರ್ಪಿ, 10 ಡಿಆರ್, 500 ಪೊಲೀಸ್, 40 ಪಿಎಸ್ಐ, 20 ಸಿಪಿಐ, 4 ಜನ ಡಿವೈಎಸ್ಪಿ ನೇತೃತ್ವದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. 10 ವಿಶೇಷ ಚೆಕ್ ಪೋಸ್ಟ್ಗಳು ಸ್ಥಾಪಿಸಲಾಗಿದೆ. ಸಾರ್ವಜನಿಕರು ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ದೇಶದಾದ್ಯಂತ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಕುರಿತಾಗಿ ಪ್ರತಿಭಟನೆಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ದಿನಾಂಕ 18 ನಿನ್ನೆ ದಿವಸ 18 ತಾರೀಕಿನಿಂದ ರಾತ್ರಿ 11 ಗಂಟೆಯಿಂದ ನಾಳೆ ನಾಡಿದ್ದು 21 ತಾರೀಕು ರಾತ್ರಿ 12 ಗಂಟೆವರೆಗೂ ನಿಷೇಧಾಜ್ಞೆ 144 ಸೆಕ್ಷನ್ ಜಾರಿಯಲ್ಲಿದೆ. ಆದ್ದರಿಂದ ಸಾರ್ವಜನಿಕರಲ್ಲಿ ವಿನಂತಿ, ತಾವುಗಳು 4ಕ್ಕಿಂತ ಹೆಚ್ಚು ಜನ ಒಂದೆಡೆ ಸೇರಿ ಪ್ರತಿಭಟನೆ ಮಾಡೋದಾಗಲಿ ಅಥವಾ ಅಹಿತಕರ ಘಟನೆಗಳನ್ನು ನಡೆಸುವುದಾಗಲಿ ನಿಷೇಧಿಸಲಾಗಿದೆ. ಹಾಗೂ ಸಾಕಷ್ಟು ಬಂದೋಬಸ್ತ್ ಮಾಡಿ ರಾಯಚೂರು ಜಿಲ್ಲೆಯಾದ್ಯಂತ ರಾಯಚೂರು ಪೊಲೀಸರು ಹೈ ಅಲರ್ಟ್ ಕೆಲಸದಲ್ಲಿದ್ದಾರೆ. ಸುಮಾರು 15 ಚೆಕ್ಪೋಸ್ಟ್ಗಳನ್ನು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳಲ್ಲಿ ನೇಮಿಸಿ ಸಸ್ಪೆಕ್ಟೆಡ್ ಪರ್ಸನ್ಸ್ನ ಚೆಕ್ ಮಾಡಿ ವೆಹಿಕಲ್ನು ಕೂಡ ಚೆಕ್ ಮಾಡಿ ಕ್ರಮ ಕೈಗೊಳ್ಳಲಾಗ್ತಿದೆ. 3 KSRP, 10 DR ಮತ್ತು 500 ಪೊಲೀಸ್ ಕಾನ್ಸ್ಟೇಬಲ್ಸು, 40 CPI ಮತ್ತು 25 PSI ಅವರು, ಹಾಗೂ 40 PSI ಮತ್ತು 20 CPI ಅವರು ಹಾಗೂ DYSP ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ಹೈ ಅಲರ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯಾದ ಬಂದ್ ಅಥವಾ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಯಾರೂ ಬಂದ್ ಮಾಡಿಸ್ಬಾರ್ದಾಗಿವಂತೆ ಈ ರೀತಿಯಾಗಿ ಮಾಡುವಂತಹವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಹಾಗೂ ಮೆಮೊರಾಂಡಮ್ ಆಗಲಿ ಅಥವಾ ಯಾವುದಾದರೂ ಮೆಮೊರಾಂಡಮ್ ಕೊಡೋದಾದರೆ ಸಂಬಂಧಪಟ್ಟ ಕಚೇರಿಗೆ 4 ಜನ ಮಾತ್ರ ಹೋಗಿ ತಮ್ಮ ಮನವಿಯನ್ನು ಸಲ್ಲಿಸಬಹುದಾಗಿದೆ. 5ಕ್ಕಿಂತ ಹೆಚ್ಚು ಜನ ಒಂದೆಡೆ ಸೇರಿ ಪ್ರೊಸೆಷನ್ ಮಾಡೋದಾಗಲಿ, ಯಾವ ತಮ್ಮ ಸಂಬಂಧಪಟ್ಟ ಕಚೇರಿಗಳಿಗೆ ಮೆಮೊರಾಂಡಮ್ ಕೊಡೋದಾಗಲಿ ಮಾಡಿದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಆದ್ದರಿಂದ ಸಾರ್ವಜನಿಕರು ಸಹಕರಿಸಲು ಕೋರಿದೆ. ಧನ್ಯವಾದಗಳು. ಹೂಗಾರ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹೂಗಾರ ಪೂಜಾರ ಜೀರ ಗುರುವ ಸಮಾಜ ಸೇವಾ ಸಂಘದ ನೇತೃತ್ವದಲ್ಲಿ ಇಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ಬಸವಾದಿ ಶರಣ ಹೂಗಾರ ಮಾದಯ್ಯ ಹಾಗೂ ಆಧುನಿಕ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಶ್ರೇಷ್ಠ ಧಾರ್ಮಿಕ ಸೇವೆಗಾಗಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿನ ಮಹಿಳಾ ಸಾಧಕರಿಗೆ ನೀಡುವಂತಾಗಬೇಕು. ಹೂಗಾರ ಜೀರ ಗುರವ್ ಪೂಜಾರಿ ಪುಲಾರಿ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವ ಹೂಗಾರ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರಗಳನ್ನು ಆರಂಭಿಸಬೇಕು. ಜಿಲ್ಲೆಯಾದ್ಯಂತ ಹೂಗಾರ ಸಮುದಾಯದ ಪೂಜೆ ಕಾರ್ಯದಂತಹ ಸಾಧಕರ ಸೇವೆ ಪರಿಗಣಿಸಿ ಸರ್ಕಾರ ನೀಡುತ್ತಿರುವ ತಸ್ತಿಕ್ ಅನುದಾನವನ್ನು ಸಮರ್ಪಕವಾಗಿ ನೀಡುತ್ತಿಲ್ಲ.
ಕೂಡಲೇ ಇದನ್ನು ಸರಿಪಡಿಸಿ ಅರ್ಹರಿಗೆ ಪಾವತಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ಕೇಂದ್ರದ ಮುಖ್ಯ ರಸ್ತೆಯೊಂದರ ವೃತ್ತಕ್ಕೆ ಬಸವಾದಿ ಶರಣ ಶ್ರೀ ಹೂಗಾರ ಮಾದಯ್ಯ ಹಾಗೂ ಆಧುನಿಕ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಪುತ್ಥಳಿ ಸ್ಥಾಪಿಸಿ ನಾಮಕರಣ ಮಾಡಬೇಕು. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಇರದ ಹೂಗಾರ ಸಮುದಾಯದ ದೇವಸ್ಥಾನಗಳನ್ನು ಸೇರ್ಪಡೆ ಮಾಡಿ ತಸ್ತಿಕ್ ಅನುದಾನ ಹಾಗೂ ಭೂಮಿ ಮಂಜೂರು ಮಾಡಬೇಕು. ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಹೂಗಾರ ಸಮುದಾಯ ಭವನ ನಿರ್ಮಾಣಕ್ಕೆ ನಿವೇಶನ ಮಂಜೂರು ಮಾಡಬೇಕು. ರಾಜಕೀಯದಲ್ಲಿ ಹೂಗಾರ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡುವಂತೆ ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಅಖಿಲ ಕರ್ನಾಟಕ ಹೂಗಾರ ಸೇವಾ ಸಂಘಕ್ಕೆ, ರಾಯಚೂರು ಸಂಘಕ್ಕೆ, ಬಸವಾದಿ ಶರಣ ಹೂಗಾರ ಮಾದಯ್ಯನವರಿಗೆ, ಅಕ್ಷರದಾತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಮಾಜದ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲೇಬೇಕು, ಮಾಡಲೇಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ಬಸವಾದಿ ಶರಣ ಹೂಗಾರ ಮಾದಯ್ಯನ ಹೆಸರಿನ ಪ್ರಶಸ್ತಿ ನೀಡಲೇಬೇಕು. ಶಿಕ್ಷಣ ಕ್ಷೇತ್ರದ ಸಾಧಕರಿಗೆ ಸಾವಿತ್ರಿಬಾಯಿ ಫುಲೆ ಹೆಸರಿನ ಪ್ರಶಸ್ತಿ ನೀಡಲೇಬೇಕು. ಕರ್ನಾಟಕದ ಸ್ಥಾನಗಳನ್ನು ಸೇರ್ಪಡೆ ಮಾಡಲೇಬೇಕು. ತಸ್ತಿಕ ಅನುದಾನ ಭೂಮಿ ಮಂಜೂರು ಮಾಡಲೇಬೇಕು. ಜಿಲ್ಲಾ ಮತ್ತು ಕೇಂದ್ರ ಸ್ಥಾನದಲ್ಲಿ ಹೂಗಾರ ಭವನ ಮತ್ತು ಗುರುಕುಲದ ಸ್ಥಾಪನೆ ಆಗಲೇಬೇಕು. ಅಖಿಲ ಕರ್ನಾಟಕ ಹೂಗಾರ ಜಿಲ್ಲಾ ಘಟಕ ರಾಯಚೂರು ಜಿಲ್ಲಾ ಘಟಕಕ್ಕೆ, ಬಸವಾದಿ ಶರಣ ಹೂಗಾರ ಮಾದಯ್ಯನವರಿಗೆ, ಅಕ್ಷರದಾತೆ ಸಾವಿತ್ರಿಬಾಯಿ ಫುಲೆಯವರಿಗೆ, ಸಂಘದ ಅಧ್ಯಕ್ಷ ಬಸವರಾಜ್ ಹೂಗಾರ, ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಹೂಗಾರ, ವೀರೇಶ್ ಕುಮಾರ್ ಹೂಗಾರ, ಮಲ್ಲಿಕಾರ್ಜುನ್ ಹೂಗಾರ, ಬಲಭೀಮ ಹೂಗಾರ, ಬಸವರಾಜ್ ಹೂಗಾರ, ಸಂತೋಷ್ ಹೂಗಾರ, ನರಸಣ್ಣ ಪೂಜಾರಿ, ಸೋಮನಾಥ್ ಹೂಗಾರ, ಬಿ ಮಲ್ಲಪ್ಪ ಹೂಗಾರ, ದೊಡ್ಡಣ್ಣ ಹೂಗಾರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಅವೈಜ್ಞಾನಿಕವಾಗಿ ಅರಕೇರ ಹೋಬಳಿಯನ್ನು ತಾಲೂಕು ಕೇಂದ್ರ ಮಾಡುವ ಪ್ರಸ್ತಾವನೆ ರದ್ದುಗೊಳಿಸುವಂತೆ ಗಬ್ಬೂರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮಲ್ಲಪ್ಪ ಗೌಡ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನ ಗಬ್ಬೂರು ದೊಡ್ಡ ಹೋಬಳಿಯಾಗಿದೆ. ಅರಕೇರ ತಾಲೂಕು ಕೇಂದ್ರವನ್ನಾಗಿಸಲು ಶಾಸಕ ಕೆ ಶಿವನ್ಗೌಡ ನಾಯಕ್ ಹುನ್ನಾರ ನಡೆಸಿದ್ದಾರೆ. ಅರಕೇರದಿಂದ 15 ಕಿಲೋಮೀಟರ್ ದೂರದಲ್ಲಿ ಸಿರಿವಾರ ಮತ್ತು ದೇವದುರ್ಗ ತಾಲೂಕುಗಳಿವೆ. ಆದರೆ ಗಬ್ಬೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿ ದೇವದುರ್ಗ ತಾಲೂಕು ಕೇಂದ್ರವಿದೆ. ಅರಕೇರ 40 ಕಿಲೋಮೀಟರ್ ದೂರದಲ್ಲಿದೆ. ಗಬ್ಬೂರು ಹೋಬಳಿಯ ಅನೇಕ ಗ್ರಾಮಗಳನ್ನು ಅರಕೇರ ತಾಲೂಕು ಕೇಂದ್ರಕ್ಕೆ ಸೇರ್ಪಡೆ ಮಾಡುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಭೌಗೋಳಿಕವಾಗಿ ಹಾಗೂ ಸಾರ್ವಜನಿಕರು ಅನುಕೂಲವಾಗುವುದಿಲ್ಲ. ಅವೈಜ್ಞಾನಿಕ ಅರಕೇರ ತಾಲೂಕು ಕೇಂದ್ರ ಪ್ರಸ್ತಾವನೆಯನ್ನು ಸರ್ಕಾರ ರದ್ದುಗೊಳಿಸಬೇಕು. ಗಬ್ಬೂರು ತಾಲೂಕು ಎಂದು ಘೋಷಿಸಬೇಕೆಂದು ಡಿಸೆಂಬರ್ 30ರಂದು ಗಬ್ಬೂರಿನಿಂದ ರಾಯಚೂರಿಗೆ ಗ್ರಾಮಸ್ಥರು ಕಾಲ್ನಡಿಗೆ ಜಾಥಾ ನಡೆಸಲಾಗುತ್ತದೆ. ಸರ್ಕಾರ ಯಾವುದೇ ಸ್ಪಂದನೆ ನೀಡದೆ ಹೋದಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಹೇಳಿದರು. ಈಗಾಗಲೇ ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರು ಸಂಘಟನೆಗಳಿಗೆ ಮನವಿ ಮಾಡಲಾಗಿದ್ದು ಹೋರಾಟಕ್ಕೆ ಬೆಂಬಲಿಸುವಂತೆ ವಿನಂತಿಸಲಾಗಿದೆ. ಶಾಸಕ ಹಿತಾಸಕ್ತಿಯಿಂದ ಗಬ್ಬೂರು ಹೋಬಳಿಯ ಜನರಿಗೆ ಆಗುವ ಅನ್ಯಾಯವನ್ನು ಪಡೆಯಬೇಕಿದೆ. ಶಾಸಕರು ಅವೈಜ್ಞಾನಿಕವಾದ ನಿರ್ಧಾರವನ್ನು ಕೈಬಿಡಬೇಕು. ಸರ್ಕಾರ ಶಾಸಕರ ಒತ್ತಡಕ್ಕೆ ಮಣಿದು ಅರಕೇರ ತಾಲೂಕುವೆಂದು ಘೋಷಿಸಿದಲ್ಲಿ ತೀವ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸೌದಿಯವರಿಗೆ ಮುಖ್ಯಮಂತ್ರಿಯವರ ಸೌದಿಯವರಿಗೆ ಮನೆಯಲ್ಲಿ ಕೊಟ್ಟಿರುತ್ತೇವೆ. ಇದನ್ನು ಶೀಘ್ರದಲ್ಲಿ ಸರ್ಕಾರ ಇದನ್ನು ಕೈಗೆತ್ತಿಕೊಂಡು ಗಬ್ಬೂರು ಹೋಬಳಿಯನ್ನು ದೊಡ್ಡ ಮಟ್ಟದಲ್ಲಿ ಹೋಬಳಿ ಇರುತ್ತದೆ. ಆದ ಕಾರಣ ತಾಲೂಕು ಮಾಡಬೇಕೆಂಬುದು ನಮ್ಮ ಎಲ್ಲ ಒಕ್ಕೂಟದ ಸಂಘಟನೆ ಒತ್ತಾಯ. ಇದಕ್ಕೆ ಶಿವನಗೌಡರು ಒಮ್ಮತದಿಂದ ಸಣ್ಣದಾದಂತಹ ಅರಿಗೇರಿ ಹೋಬಳಿಯನ್ನು ತಾಲೂಕು ಮಾಡಿಕೊಂಡು ಅವರು ಸಂಜು ನಡೆಸಿರುತ್ತಾರೆ. ಹಾಗಾಗಿ ಗಬ್ಬೂರು ಭಾಗದಲ್ಲಿರುವಂತಹ ಹಳ್ಳಿಗಳಲ್ಲೆಲ್ಲ ಇದಕ್ಕೆ ಅರಿಕೆರಿಗೆ ಹೋಗಲು ಬಹಳ ತುಂಬಾ ತೊಂದರೆ ಉಂಟಾಗುತ್ತದೆ. ಅರಿಕೆರಿಗೆ ಹೋಗಬೇಕಾದರೆ
ಅವರು ಎರಡು ಮೂರು ಬಸ್ ಸ್ಟ್ಯಾಂಡ್ ಅಲ್ಲಿಗೂ ಹೋಗಬೇಕಾಗ್ತದೆ. ಅದಕ್ಕಾಗಿ ಗಬ್ಬೂರು ಹೋಗಲಿಯನ್ನು ಕಾಲು ತಂದು ಘೋಷಣೆ ಮಾಡಬೇಕೆಂದು ಇವತ್ತು ನಾವು ಒತ್ತಾಯ ಮಾಡುತ್ತೇವೆ. ಕೂಡಲೇ ಇದನ್ನು ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಸರಿಯಾದ ತನಿಖೆಯನ್ನು ಮಾಡಿಸಿ ದೇವದಬ್ಬಿಲಿಂದ ಅರಕೇರಿ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಅರಕೇರಿಯಿಂದ ಸಿರುವಾರ ಈ ಕಡೆ ತಾಲೂಕು ಒಂದು ತಾಲೂಕು ಆಗಿರುತ್ತದೆ, ಅದು 12 ಕಿಲೋಮೀಟರ್ದಲ್ಲಿರುತ್ತದೆ. ಹೀಗಾಗಿ ಅಲ್ಲಿಯ ತಾಲೂಕು ವ್ಯವಸ್ಥೆ ಸರಿಯಾಗಿ ಆರೋಪ ಮಾಡಕ್ಕೆ ಬರೋದಿಲ್ಲ. ಈ ಗಬ್ಬೂರಿಂದ ದೇವದುರ್ಗ ತಾಲೂಕು 30 ಕಿಲೋಮೀಟರು, ಗಬ್ಬೂರಿಂದ ರೈಚೂರು ತಾಲೂಕು 30 ಕಿಲೋಮೀಟರು. ಈ ಅಂತರದಲ್ಲಿ ಇದ್ದಂಥ ಸರಿಯಾದ ತನಿಖೆಯನ್ನು ಮಾಡಿ ವರದಿಯನ್ನು ಸರ್ಕಾರಕ್ಕೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾಗಿ ತನಿಖೆ ಮಾಡಿ ಇದನ್ನು ಅವರಿಗೆ ಸಲ್ಲಿಸಬೇಕು. ಕೂಡಲೇ ಅದು ಅರಿಗೇರಿಯನ್ನು ರದ್ದುಪಡಿಸಿ ಗಬ್ಬೂರನ್ನು ಹೋಬಳಿ ಮಾಡಬೇಕೆಂದು ನಾವು ಗಬ್ಬೂರನ್ನು ತಾಲೂಕು ಮಾಡಬೇಕೆಂದು ನಾವು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಶಾಂತಕುಮಾರ್ ಹೊನ್ನಟಗಿ ಮಾತನಾಡಿ, ದೇವದುರ್ಗ ತಾಲೂಕಿನಲ್ಲಿ ಗಬ್ಬೂರು ಹೋಬಳಿಯು 50ಕ್ಕೂ ಹೆಚ್ಚು ಹೋಬಳಿಗಳನ್ನು ಒಳಗೊಂಡಿದೆ. ಅರಕೇರ ತಾಲೂಕು ಕೇಂದ್ರವಾಗಲು ಯಾವುದೇ ಅರ್ಹತೆ ಪಡೆದಿಲ್ಲ. ಜನಸಂಖ್ಯೆ ಹಾಗೂ ವಿಸ್ತೀರ್ಣವೂ ಇಲ್ಲ. ಎರಡು ತಾಲೂಕುಗಳು 15 ಕಿಲೋಮೀಟರ್ ಅಂತರದಲ್ಲಿರುವುದರಿಂದ ಅಲ್ಲಿ ಜನರಿಗೆ ವ್ಯವಹಾರ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುವುದಿಲ್ಲ. ಆದರೆ ಗಬ್ಬೂರು ತಾಲೂಕು ಕೇಂದ್ರದಿಂದ 30 ಕಿಲೋಮೀಟರ್ ಅಂತರದಲ್ಲಿದೆ. ಹೋಬಳಿಯ ಜನರು ದೇವದುರ್ಗಕ್ಕೆ ಹೋಗಲು ಆರ್ಥಿಕ ಹೊರೆಯಾದರೂ ಸಹಿಸಿಕೊಂಡು ಬಂದಿದ್ದಾರೆ. ಆದರೆ ಶಾಸಕರು ಅವೈಜ್ಞಾನಿಕ ಮುಂದಾಗಿರುವುದನ್ನು ಜನರ ಹಿತಕ್ಕಾಗಿಯಾದರೂ ಕೈಬಿಡಬೇಕು. ಸರ್ಕಾರ ಅರಕೇರ ತಾಲೂಕು ಕೇಂದ್ರ ಪ್ರಸ್ತಾವನೆಯನ್ನು ರದ್ದುಗೊಳಿಸಬೇಕೆಂದರು. 40 ಕಿಲೋಮೀಟರ್ ದೂರ ಆಗ್ತದೆ ಗೊಬ್ಬೂರು ಹೋಬಳಿ ತಾಲೂಕು ಕೇಂದ್ರ ಆದ್ರೆ ಎಲ್ಲ ಹಳ್ಳಿಗಳಿಗೆ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಬಂದಯ್ಯಸ್ವಾಮಿ, ಸಿದ್ದಣ್ಣಗೌಡ, ಮಸೀದಿಪುರ್, ಚೆನ್ನಪ್ಪಗೌಡ, ರಾಮಣ್ಣ ಕುಣಿ, ಶಾಂತಪ್ಪ, ನಂದಪ್ಪಗೌಡ, ಮಲ್ಲಪ್ಪಗೌಡ ಸೇರಿದಂತೆ ಅನೇಕರು ಇದ್ದರು. ಜನವಿರೋಧಿಯಾಗಿರುವ ಕಾಯ್ದೆಗಳನ್ನು ರೂಪಿಸಿ ಸಾಮರಸ್ಯಕ್ಕೆ ಧಕ್ಕೆ ತರುವ ಪ್ರಯತ್ನದಲ್ಲಿ ತೊಡಗಿದೆ. ಕೂಡಲೇ ಪೌರತ್ವ ಕಾಯ್ದೆ ಹಾಗೂ ವಲಸಿಗ ಕಾಯ್ದೆಯನ್ನು ಹಿಂಪಡೆಯುವಂತೆ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಎಂ ಬಸವರಾಜ್ ಭಂಡಾರಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇಶದ ಜನರು ಬಡತನ, ನಿರುದ್ಯೋಗದಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಖಾಸಗೀಕರಣ ನೀತಿಯಿಂದಾಗಿ ರೈತರು, ಕಾರ್ಮಿಕರು, ವಿದ್ಯಾರ್ಥಿ, ಯುವಜನರು, ರೈತರು ಗಂಭೀರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಪೌರತ್ವ ಕಾಯ್ದೆಯನ್ನು ರೂಪಿಸಿ ಧರ್ಮಧಾರಿತವಾಗಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದೆ. ದೇಶದ ಸಂವಿಧಾನ ನೀಡಿರುವ ಸಮಾನತೆ ವಿರುದ್ಧವಾಗಿ ಸರ್ಕಾರ ಕಾಯ್ದೆಗಳನ್ನು ರೂಪಿಸುತ್ತಿದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದ ವಲಸಿಗರಿಗೆ ಮಾತ್ರ ಪೌರತ್ವ ನೀಡುವ ಕಾನೂನು ರೂಪಿಸಿರುವ ಸರ್ಕಾರ ಶ್ರೀಲಂಕಾ ಸೇರಿದಂತೆ ಇತರೆ ದೇಶದಿಂದ ಬಂದ ವಲಸಿಗರನ್ನು ಕಡೆಗಣಿಸಿದೆ. ಎನ್ಆರ್ಸಿ ಕಾಯ್ದೆ ರೂಪಿಸಿ ಅಸ್ಸಾಂ ರಾಜ್ಯದಲ್ಲಿ ಜನರಲ್ಲಿ ಭಯವನ್ನು ಮೂಡಿಸಲು ಕೇಂದ್ರ ಸರ್ಕಾರ ಕಾರಣವಾಗಿದೆ. 19 ಲಕ್ಷ ಜನರಿಗೆ ದಾಖಲೆಗಳಿಲ್ಲದೆ ಅತಂತ್ರವಾಗಲು ಸರ್ಕಾರ ನೀತಿಗಳೇ ಕಾರಣವಾಗಿದ್ದು ಕೂಡಲೇ ಕಾಯ್ದೆಯನ್ನು ಹಿಂಪಡೆಯಬೇಕೆಂದರು. ಪಕ್ಷದ ಜಿಲ್ಲಾ ಉಸ್ತುವಾರಿ ಎಂಆರ್ ಭೇರಿ ಮಾತನಾಡಿ, ದೇಶದ ಸಂವಿಧಾನವನ್ನು ಅಭದ್ರತೆಗೊಳಿಸುವ ಪ್ರಯತ್ನಗಳು ಕೇಂದ್ರ ಸರ್ಕಾರ ಮಾಡುತ್ತಿದೆ. ಜನ ವಿರೋಧಿಯಾಗಿರುವ ಕಾಯ್ದೆಗಳನ್ನು ಜಾರಿಗೊಳಿಸುವ ಮೂಲಕ ಜನರನ್ನು ಭಾವನಾತ್ಮಕವಾಗಿ ಒಡೆದು ಆಳುವ ನೀತಿ ಜಾರಿಗೊಳಿಸುತ್ತಿದೆ. ದೇಶದ ಜನರು ಉದ್ಯೋಗ ಕಡಿತ, ಜೆಡಿಪಿ ಕುಸಿತದಿಂದಾಗಿ ರೈತರು, ಕೃಷಿ ಕಾರ್ಮಿಕರು, ಮಹಿಳೆಯರ ಬದುಕು ದುರಸ್ತವಾಗುತ್ತಿರುವಾಗ ವಲಸಿಗರನ್ನು ತಡೆಯುವ ನೆಪದಲ್ಲಿ ಕೋಮು ಭಾವನೆ ಕೆರಳಿಸುವ ಕೆಲಸಕ್ಕೆ ಕೈ ಹಾಕಿರುವುದು ಅಪಾಯಕಾರಿಯಾಗಿದೆ. ಕೂಡಲೇ ಕೈ ಬಿಡಬೇಕೆಂದು ಆಗ್ರಹಿಸಿದರು. ನಮ್ಮಿಂದಲೇ ಗೊತ್ತಿದ್ದಂಗೆ ನೋಟ್ ಬಂದಿ ಆದ ತಕ್ಷಣವೇ ಈ ತೊಂದರೆ ಒಳಪಟ್ಟವರು ಮಾಧ್ಯಮ ಮತ್ತು ಕೃಷಿ ಕಾರ್ಮಿಕರು ಮತ್ತು ಬಡ ಜನತೆ. ಅದೇ ರೀತಿಯಾಗಿ ಇನ್ ಬಿಟ್ವೀನ್ ಜಿ ಎಸ್ ಟಿನೂ ತಂದರು. ಇದರಿಂದ ಬಹಳಷ್ಟು ಉದ್ಯಮಗಳಿಗೆ ಹೊರತಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಇದರಿಂದ ಬಹಳ ತೊಂದರೆ ಸಿಗ್ಬಿಟ್ಟು. ಅದಲ್ಲದೆ ಇತ್ತೀಚೆಗೆ ಇದಕ್ಕಿದ್ದಾಗಲೇ ಏನು ಪೌರತ್ವ ಕಾಯ್ದೆ ತಂದು ಇವತ್ತಿನ ದಿವಸ ಮುಸಲ್ಮಾನ ಮತ್ತು ಇನ್ನುಳಿದ ಜಾತಿಗಳನ್ನ ಏನು ಈ ದೇಶದಲ್ಲಿ ಅಭದ್ರತೆಯಿಂದ ಕಾಡತಕ್ಕಂಥ ಒಂದು ಇದು ಕಾನೂನು ತಂದು ಇದರಿಂದ ಜನಸಾಮಾನ್ಯರು ನಿರೀಕ್ಷೆ ಮಾಡಿದ ಅಕ್ಷಯ ದಿನ ಅಂತಂದ್ರೆ ಇದೇನೇ ಅಕ್ಷಯ ದಿನ ಅಂತಕ್ಕಂಥದ್ದು ಒಂದು ದಿವಸ ಮೋದಿನ ನಾವು ಪ್ರಶ್ನೆ ಮಾಡ್ತಕ್ಕಂಥ. ಈ ಸಂದರ್ಭದಲ್ಲಿ ಜೈ ಭೀಮ ವಲ್ಲಭ, ವೀರೇಶ್ ಕುಮಾರ್, ಸೈಯದ್ ಫಾರೂಕ್, ಖಾಜಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. India's number one.
preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟಿಕ್ ಗೋಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನಿಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನಿಟಿಕ್ ಏರ್ ಅವೈಲೇಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲೇಬಲ್. ವಿಸಿಟ್ ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನಬಲ್ ಕ್ಲಾತಿಂಗ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟಿ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟಿ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. It's there beside SNP Hotel, Station Road, Raichur. ನ್ಯೂ ಹಾಲೆಂಡ್ 3600-2 ಆಲ್ ರೌಂಡರ್ ಪ್ಲಸ್. ಇದರ ಫ್ಯೂಲ್ ಎಫಿಷಿಯಂಟ್ FPT ಇನ್ಲೈನ್ ಎಂಜಿನ್ ಉಳಿತಾಯ ಜಾಸ್ತಿಯಾಗಿಸುತ್ತೆ ಮತ್ತೆ ಹೆವಿ ಡ್ಯೂಟಿ ಕಾನ್ಸ್ಟೆಂಟ್ ಮೆಶ್ ಗಿಯರ್ ಬಾಕ್ಸ್ ನೀಡುತ್ತೆ ಸ್ಮೂತ್ ಗಿಯರ್ ಶಿಫ್ಟಿಂಗ್. ಇದರಲ್ಲಿದೆ ಸೆನ್ಸೊಮ್ಯಾಟಿಕ್ 24 ಹೈಡ್ರಾಲಿಕ್ ಜೊತೆ 2000 kg ಲಿಫ್ಟ್ ಕೆಪಾಸಿಟಿ. 3600-2 ತನ್ನ ಶ್ರೇಣಿಯಲ್ಲಿ ನೀಡುತ್ತೆ ಹೈಯೆಸ್ಟ್ ರೋಡ್ ಸ್ಪೀಡ್ ಮತ್ತು ಅತ್ಯಧಿಕ ಯೂಸ್ಫುಲ್ ಪವರ್. ಅದಕ್ಕಾಗಿಯೇ 3600-2 ಆಗಿದೆ ಆಲ್ ರೌಂಡರ್ ಪ್ಲಸ್. ಇದರ ಹೆಸರೇ ಹೆಗ್ಗುರುತು. ನ್ಯೂ ಹಾಲೆಂಡ್ ಅಗ್ರಿಕಲ್ಚರ್ ಜೀವನದಲ್ಲಿ ವೈಭವ. 170 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದ ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಬಹುದೊಡ್ಡ ಕಂಪನಿಯಾಗಿದೆ. 100 ಹೆಚ್ಚು ದೇಶಗಳಿಗೆ ರಫ್ತಾಗುತ್ತಿವೆ. ಸಂಪರ್ಕಿಸಿ ನಾಗಭೂಷಣ್ ಮೋಟಾರ್ಸ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಕ್ಸ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್,
ಶ್ರೀ ಸ್ಟೀಲ್ ಫರ್ನಿಚರ್ಸ್, ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಮೊಬೈಲ್ ನಂಬರ್ 9880240095 9880240956 8892589596. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಿಂಧನೂರು. ಪರಿವಾರ ಸಹಿತ ದೇಶ ವಿದೇಶ ಪ್ರವಾಸ ಮಾಡಬೇಕು ಎನ್ನುವವರಿಗೆ ಸುವರ್ಣಾವಕಾಶ. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಸಾದರಪಡಿಸುತ್ತಿದೆ. ಜೈಪುರ್ ಆಗ್ರಾ ದೆಹಲಿ ಮೊದಲ ಪ್ರವಾಸ ರು 9,900, ಜಮ್ಮು ಕಾಶ್ಮೀರ್ ಪ್ರವಾಸ ರು 11,999, ಕನ್ಯಾಕುಮಾರಿ ಮಧುರೈ ರಾಮೇಶ್ವರಂ ಪ್ರವಾಸ ರು 7,999, ಶಿಮ್ಲಾ ಕುಲು ಮನಾಲಿ ಅಮೃತಸರ್ ಪ್ರವಾಸ ರು 11,999, ಥಾಯ್ಲೆಂಡ್ ವಿದೇಶ ಪ್ರವಾಸ ರು 25,500, ಶ್ರೀಲಂಕಾ ವಿದೇಶ ಪ್ರವಾಸ ರು 27,999, ಸಿಂಗಾಪುರ್ ವಿದೇಶ ಪ್ರವಾಸ ರು 34,999, ಯುರೋಪ್ ವಿದೇಶ ಪ್ರವಾಸ ರು 90,000 ಮೇಲ್ಪಟ್ಟು. ಇದರೊಂದಿಗೆ ಶಿರಡಿ, ಕಾಶಿ, ತಿರುಪತಿ, ಕೇದಾರನಾಥ್, ಬದರಿನಾಥ್ ಮತ್ತಿತರ ಪ್ರಸಿದ್ಧ ಕ್ಷೇತ್ರಗಳ ಪ್ರವಾಸ ಹಾಗೂ ದೇವರ ನಾಡು ಕೇರಳ ಪ್ರವಾಸದ ಪ್ಯಾಕೇಜ್ಗಳಿವೆ. ಅಲ್ಲದೆ ನಮ್ಮಲ್ಲಿ ಶಾಲಾ ಕಾಲೇಜುಗಳ ಪ್ರವಾಸ, ಕೋ ಆಪರೇಟಿವ್ ಬ್ಯಾಂಕ್ಗಳ ಪ್ರವಾಸ, ಹನಿಮೂನ್ ಪ್ಯಾಕೇಜ್, ಫ್ಯಾಮಿಲಿ ಪ್ಯಾಕೇಜ್ ಹಾಗೂ ಅವಶ್ಯಕತೆಗೆ ಅನುಗುಣವಾದ ಪ್ರವಾಸವನ್ನು ವ್ಯವಸ್ಥೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಪಾಸ್ಪೋರ್ಟ್ ಮತ್ತು ವೀಸಾ ಸೇವೆಯನ್ನು ಕೂಡ ನೀಡಲಾಗುವುದು. ಬನ್ನಿ, ವಿಶೇಷ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಆನಂದವನ್ನು ಸವಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ದೂರವಾಣಿ ಸಂಖ್ಯೆ 9964-95-85-24. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಿಂಧನೂರು. ಮತ್ತೊಮ್ಮೆ ಎನ್ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆ ಗುರುತಿಸಲು ವಿಜ್ಞಾನ ವಸ್ತು ಪ್ರದರ್ಶನ ಅಗತ್ಯವಾಗಿದೆ ಎಂದು ವಾರ್ಡ್ ನಂಬರ್ 4 ನಗರಸಭೆ ಸದಸ್ಯ ಬಿ ರಮೇಶ್ ಹೇಳಿದರು. ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆ ಗುರುತಿಸಲು ವಿಜ್ಞಾನ ವಸ್ತು ಪ್ರದರ್ಶನ ಅಗತ್ಯವಾಗಿದೆ ಎಂದು ವಾರ್ಡ್ ನಂಬರ್ 4 ನಗರಸಭೆ ಸದಸ್ಯ ಬಿ ರಮೇಶ್ ಹೇಳಿದರು. ಅವರಿಂದು ಎಕ್ಸ್ವೇರ್ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಕಂಪ್ಯೂಟರ್ ಲ್ಯಾಬ್ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿ ಸಂಶೋಧನೆ ಮಾಡುವ ಮನೋಭಾವ ಬೆಳೆಸಲು ವಿಜ್ಞಾನ ವಸ್ತು ಪ್ರದರ್ಶನ ವೇದಿಕೆಯಾಗಿದೆ. ಮಕ್ಕಳು ಅನೇಕ ಹೊಸ ವಿಚಾರಗಳನ್ನು ಹೊಂದಿರುತ್ತಾರೆ. ಅವರಿಗೆ ಪ್ರೋತ್ಸಾಹ ದೊರೆತಾಗ ಮಾತ್ರ ಪ್ರತಿಭೆ ಹೊರಬರಲು ಸಾಧ್ಯವೆಂದರು. ಎಷ್ಟು ಇನ್ವಾಲ್ವ್ ಆಗಿರ್ತಾರ ಮಕ್ಕಳು ಅಷ್ಟು ಆಕ್ಟಿವ್ ಆಗಿರ್ತಾರೆ. ನಮ್ಮನ್ನು ಮೂವರು ಮಕ್ಕಳಾರ ಯಾವುದೇ ಆ್ಯಕ್ಟಿವಿಟೀಸ್ ಮಾಡೋಕ್ಕಲ್ಕ ನನ್ನ ಹೆಣ್ಮಕ್ಳಾಗಿ ನನ್ನ ಅಲ್ಪ ಸ್ವಲ್ಪ ನನ್ನ ಟೈಮ್ ಇರೋಂಗಿಲ್ಲ ಮನೆಯಾಗಿದ್ದಾಗ, ಆದರೆ ಹೆಣ್ಮಕ್ಳು ಈ ಕಾಂಪಿಟೇಷನ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಭಾಳಷ್ಟು ಇರ್ತದೆ. ಅದಕ್ಕೆ ಇಲ್ಲಿ ಎಲ್ಲ ಪೇರೆಂಟ್ಸ್ ಅಂದಮೇಲೆ ಎಲ್ಲ ಹೆಣ್ಮಕ್ಳು ಬಂದಾರೆ. ಅದಕ್ಕೆ ನಾನು ಹೇಳೋದು ಈ ಸೈನ್ಸ್ ಕಾಂಪಿಟೇಷನ್ನು ಮೇಡಮ್ ಈಗಾಗಲೇ ಹೇಳ್ಬಿಟ್ಟು ಹುಡುಗರಿಗ ಬ್ರೇನು ಮತ್ತು ಅವರು ಟ್ಯಾಲೆಂಟು ಬಗ್ಗೆ ಟ್ಯಾಲೆಂಟು ಪ್ರಮೋಟ್ ಆಗೋದು ಇದೇ ಒಂದು ಕಾಂಪಿಟೇಷನ್. ಇಂಥವೆಲ್ಲ ಕಾಂಪಿಟೇಷನ್ ಮಾಡ್ತಕ್ಕಂಥ ಹುಡುಗರೇ ಮುಂದೆ ಒಳ್ಳೆಯ ಒಂದು ಸ್ಥಾನಮಾನದಾಗ ಅವ್ರು ಇರ್ತಾರೆ. ಯಾಕಂದರೆ ಈ ವಯಸ್ಸಿನಿಂದ ಇವ್ರ ಟ್ಯಾಲೆಂಟು ಇವರು ಏನು ಅವರು ಇದಿರ್ತದೆ ಗುಡ್ವಿಲ್ ಇರ್ತದೆ ನಮಗೂ ಗೊತ್ತಾಗ್ತದೆ. ಈ ಮಕ್ಕಳ ಹತ್ರ ಇಷ್ಟು ಟ್ಯಾಲೆಂಟ್ ಐತೆ, ಈ ಮಕ್ಕಳು ಮುಂದೆ ಈ ರೀತಿ ಬರ್ತಕ್ಕಂಥ ಮಕ್ಕಳ ಅಂತ ನಮಗೂ ಒಂಚೂರು ಅನಿಸ್ತದೆ. ಇದು ಮದುವೆ ಸಾರಿ ಮಾಡಿದಾರಂತ ಅವ್ರು ಹೇಳಿದ್ರು ಟ್ರಸ್ಟ್ನವರು. ಆದ್ರೆ ಮದುವೆ ಸಾರನ್ನೇ ಭಾಳ ಚೆನ್ನಾಗಿ ಮಾಡ್ಯಾರ. ಮತ್ತು ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮದಾಗ ನಮ್ಮನ್ನು ಕರೆಸು ಸನ್ಮಾನ ಮಾಡ್ತಕ್ಕಂಥ ಈ ಒಂದು ಟ್ರಸ್ಟ್ಗೆ ತಮ್ಮೆಲ್ಲರಿಗೂ ಒಂದು ಧನ್ಯವಾದಗಳು ತಿಳಿಸ್ತಾ
ನಗರಸಭೆ ಮಾಜಿ ಉಪಾಧ್ಯಕ್ಷ ಕೆ ಪಂಪಾಪತಿ ಮಾತನಾಡಿ, ಮಕ್ಕಳು ವಿಭಿನ್ನ ಕಲೆಯನ್ನು ಹೊಂದಿರುತ್ತಾರೆ. ಪಾಲಕರು ಮತ್ತು ಶಿಕ್ಷಕರು ಪ್ರೋತ್ಸಾಹ ದೊರೆತಾಗ ಮಾತ್ರ ಪ್ರತಿಭೆ ಅನಾವರಣಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಬಸ್ ಚಲಿಸುತ್ತಿದೆ.
ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶಿವಪುತ್ರ, ಕಾರ್ಯದರ್ಶಿ ವೆಂಕಟೇಶ್, ಶೇಖರ್ ರಾಂಪುರಿ, ಶಾಲೆ ಮುಖ್ಯೋಪಾಧ್ಯಾಯಿನಿ ಜೈನಾಬಾ ಫಾತಿಮಾ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು, ಗಣ್ಯರು ಭಾಗವಹಿಸಿದ್ದರು. ಮಕ್ಕಳು ಸಿದ್ಧಪಡಿಸಿದ ವಿಜ್ಞಾನ ವಸ್ತುಗಳ ವೀಕ್ಷಣೆ ನಡೆಸಲಾಯಿತು. ರೆಡ್ಡಿ ಸಮುದಾಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು, ಶೇಖರ್ ಗೌಡ ಮಾಲಿಪಾಟೀಲ್. ಸಚಿವ ಸಂಪುಟದಲ್ಲಿ ರೆಡ್ಡಿ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡದೆ ವಂಚಿಸಲಾಗಿದ್ದು, ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ರೆಡ್ಡಿ ಸಮಾಜದ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಲಿಂಗಾಯರ ರೆಡ್ಡಿ ಸಮಾಜದ ಅಧ್ಯಕ್ಷ ಶೇಖರ್ ಗೌಡ ಮಾಲಿಪಾಟೀಲ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೆಡ್ಡಿ ಸಮುದಾಯದ 20 ಶಾಸಕರಿದ್ದು ಬಿಜೆಪಿಯಲ್ಲಿ 5 ಜನ ಶಾಸಕರು ರೆಡ್ಡಿ ಸಮುದಾಯಕ್ಕೆ ಸೇರಿದವರಿದ್ದಾರೆ. ಅವರಲ್ಲಿ ಇಬ್ಬರಿಗೆ ಇಲ್ಲವೇ ಒಬ್ಬರಿಗಾದರೂ ಸಚಿವ ಸ್ಥಾನ ನೀಡಬೇಕು ಎಂದರು. ರಾಜ್ಯದಲ್ಲಿ ಸುಮಾರು 80,000 ರೆಡ್ಡಿ ಸಮುದಾಯದ ಜನಸಂಖ್ಯೆ ಇದ್ದು, ಸಾಮಾಜಿಕ ರಾಜಕೀಯವಾಗಿ ಉತ್ತಮ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಉತ್ತರ ಕರ್ನಾಟಕ 12 ಜಿಲ್ಲೆಗಳಲ್ಲಿ ಸಮಾಜ ಜನಸಂಖ್ಯೆ ಹೊಂದಿದ್ದರೂ ಸಚಿವ ಸ್ಥಾನವನ್ನು ನೀಡಲಾಗಿಲ್ಲ. ಸಮುದಾಯದ ಬಿಜೆಪಿಯ 5 ಬಿಜೆಪಿ ಶಾಸಕರು ಉತ್ತರ ಕರ್ನಾಟಕದಿಂದ ಗೆದ್ದು ಬಂದಿದ್ದು, ದೊಡ್ಡನಗೌಡ ಪಾಟೀಲ್, ಎಎಸ್ ಪಾಟೀಲ್ ನಡಹಳ್ಳಿ, ಸೋಮನ್ಗೌಡ ಪಾಟೀಲ್, ಹಾಲಪ್ಪ ಆಚಾರ್, ವೆಂಕಟರೆಡ್ಡಿ ಮುದ್ನಾಳ್ ಅವರಲ್ಲಿ ಯಾರಿಗಾದರೂ ಸಚಿವ ಸ್ಥಾನ ನೀಡುವಂತೆ ಈಗಾಗಲೇ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಒತ್ತಾಯಿಸಲಾಗಿದೆ. ಸಮಾಜ ಮುಖಂಡರು ಎಲ್ಲ ಪಕ್ಷಗಳಲ್ಲಿದ್ದು, ಹಿಂದಿನ ಸರ್ಕಾರಗಳ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ನೀಡುವಲ್ಲಿ ವಂಚನೆ ಮಾಡಲಾಗಿತ್ತು. ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಬೇಕು ಎಂದರು. ನಮ್ಮ ರಾಜ್ಯದಲ್ಲಿ 80 ಲಕ್ಷ ಜನಸಂಖ್ಯೆಯನ್ನ ಜಿಲ್ಲೆಗಳಲ್ಲಿ ಪ್ರಾಬಲ್ಯಯುತವಾಗಿರ್ತಕ್ಕಂಥ ನಮ್ಮ ಸಮಾಜ, ಒಂದು ಗ್ರಾಮದಲ್ಲಿ ಕೆಲವು ಜನ ನಮ್ಮ ಸಮಾಜ ಬಾಂಧವರಿದ್ದರೆ ಆ ಗ್ರಾಮದ ಅಭ್ಯುದಯಕ್ಕಾಗಿ ಧಾರ್ಮಿಕ ಸಾಮಾಜಿಕ ಕೆಲಸಗಳನ್ನ ಎಲ್ಲ ಸಮಾಜಗಳ ಒಡಗೂಡಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಸಮಾಜ ಅಂತಕ್ಕಂಥದ್ದು, ಎಲ್ಲ ಜಾತಿಗಳನ್ನ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಅವ್ರನ್ನ ಗಮನಿಸಿ ಆ ಗ್ರಾಮದ ಏಳಿಗೆಗಾಗಿ ಶ್ರಮಿಸ್ತಕ್ಕಂಥ ನಮ್ಮ ಜನ ಯಾವುದೇ ಪಕ್ಷಗಳಲ್ಲಿರಲಿ, ನಾವೆಲ್ಲ ಆ ಪಕ್ಷದಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಕ್ಕಂಥ ಜನ ನಮ್ಮ ರಾಜಕೀಯ ಮುಖಂಡರಲ್ಲಿರ್ತಕ್ಕಂಥದ್ದು. ಇವತ್ತು ನಮ್ಮ ಸಮಾಜದ ಜನರಿಗೆ, ಇವತ್ತು ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ಸಹಿಸಕ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಧಿಕಾರ ಮಾಡ್ತಕ್ಕಂಥದ್ದಾಗಿದೆ. ನಮ್ಮ ಸಮಾಜದಿಂದ ಎಲ್ಲ ಉಪಮಂಡಲಗಳನ್ನ ಸೇರಿಸಿದ್ರೆ 20 ಜನ ಶಾಸಕರು ಈ ರಾಜ್ಯದಲ್ಲಿ ಆಯ್ಕೆಯಾಗಿರ್ತಕ್ಕಂಥವರಾಗಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ವೀರಶೈವ ರೆಡ್ಡಿ ಸಮಾಜದವರು, ಅದು ಉತ್ತರ ಕರ್ನಾಟಕದಲ್ಲಿ 5 ಜನ ಶಾಸಕರು ಆಯ್ಕೆಯಾಗಿರ್ತಕ್ಕಂಥದ್ದು. ಐದು ಜನ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಲ್ಲದೆ ವಿವಿಧ ಪಕ್ಷಗಳಲ್ಲಿ ಇವತ್ತು ಕಾಂಗ್ರೆಸ್ ನಲ್ಲಿ ರಾರೆಡ್ಡಿ ಅಂತವರು ಇವತ್ತು ಸೋತಿರ್ಬೋದು, ಅಮರೇಗೌಡರು ಮತ್ತು ವೆಂಕಟರಾವ್ ನಾಡಗೌಡರವರು, ದರ್ಶನಾಪುರ ಸಾಹೇಬರು, ಈ ರೀತಿ ಪ್ರಮುಖವಾಗಿರ್ತಕ್ಕಂಥ ಜನ ನಮ್ಮ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹಾಗಾಗಿ ಎಲ್ಲ ಸರ್ಕಾರಗಳು ಕೂಡ ಯಾವುದೇ ಪಕ್ಷ ಇರ್ಬೋದು, ನಾವು ಆ ಪಕ್ಷ ಈ ಪಕ್ಷ ಕಂತಕ್ಕಂಥದ್ದಲ್ಲ, ಯಾವ ಪಕ್ಷದಲ್ಲಿ ನಾವು ನಮ್ಮ ಜನ ಇರ್ತೇವೆ, ನಿಯತ್ತಾಗಿ ಕೆಲಸ ಮಾಡ್ತಕ್ಕಂಥವ್ರು ಆಗ್ತೇವೆ. ಹಾಗಾಗಿ ಎಲ್ಲ ಪಕ್ಷಗಳಿಂದಲೂ ಕೂಡ ನಮಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ಸಹಿಸಲಿಕ್ಕಾಗದೆ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು, ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅಲ್ಲಿ ನಮ್ಮ ಸುಮಾರು 5 ಜನ ಶಾಸಕರು ನಮ್ಮ ಭಾಗದವರು, ಉತ್ತರ ಕರ್ನಾಟಕದವರು, ಪ್ಯೂರ್ಲಿ ನಮ್ಮ ಭಾಗದ ಜನ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರಿಗೆ ನಮ್ಮ ಮುಂದಿನ ಸಚಿವ ಸಂಪುಟ, ಇವತ್ತು ಅವ್ರಿಗೂ ಕೂಡ ಬಹಳಷ್ಟು ಮೊದಲು ಈ ದೊಡ್ಡನಗೌಡ ಪಾಟೀಲ್ ಅಂತ 11 ಶಾಸಕರು, ಎಸ್ ನಡಹಳ್ಳಿ ಮುದ್ದೇಬಾಳ ಶಾಸಕರು, ಅದೇ ರೀತಿ ಸೋಮನಗೌಡ ಪಾಟೀಲ್ ಸಾಸನೂರು ಅವರು ದೇವರಿಪ್ಪರಿಗಿ ಕ್ಷೇತ್ರ ಶಾಸಕರು, ಹಾಲಪ್ಪಾಚಾರ್ ಅವರು ಯಲಬುರ್ಗಾ ಕ್ಷೇತ್ರ ಶಾಸಕರು, ಮತ್ತು ವೆಂಕಟರೆಡ್ಡಿ ಮುದ್ದಾಳ್ ಯಾದಗಿರಿ, ಈ ಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಸುಮಾರು 3 ಬಾರಿ ಆಯ್ಕೆಯಾಗಿರ್ತಕ್ಕಂಥವರಿದ್ದಾರೆ, 2 ಬಾರಿ ಆಯ್ಕೆಯಾಗಿರ್ತಕ್ಕಂಥವರಿದ್ದಾರೆ, 1 ಬಾರಿ ಆಗಿರ್ತಕ್ಕಂಥವ್ರು ಎಂ ಎಲ್ ಸಿ ಆಗಿ, ಆಲಪ್ಪನಂತವರು 1 ಬಾರಿ ಎಂ ಎಲ್ ಸಿ ಆಗಿ ಇವತ್ತು ಎಂ ಎಲ್ ಎಲ್ ಆಗಿರ್ತಕ್ಕಂಥದ್ದು ತಾವು ಗಮನಿಸಬಹುದು. ನಮ್ಮ ರಾಜ್ಯ ಸಮಿತಿಯ ವತಿಯಿಂದ ಇವತ್ತು ಅದು ವಿಶೇಷವಾಗಿ ನಾವು ಈ ಮೊದಲು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಹಾಗಾಗಿ ನಮಗೆ ಒಂದು ವಿನಂತಿ ಮಾಡ್ತೇನೆ ನಿಮ್ಮ ಮೂಲಕ ಯಡಿಯೂರಪ್ಪನವ್ರಿಗೆ, ಈ ಸಾರಿ ಏನು ಸಚಿವ ಸಂಪುಟದ ಏನು ವಿಸ್ತರಣೆಯನ್ನು ಮಾಡತಕ್ಕ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ 2 ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾ ಇದ್ದೇವೆ. ಆದಾಗ್ಯೂ ಕೂಡ 2 ಕೊಡೋದು ಕಷ್ಟ ಆಗ್ತದೆ ಅಂತ ನಮಗೂ ಕೂಡ ಅರಿವಿದೆ.
ಹಾಗಾಗಿ ಒಬ್ಬರನ್ನಾದರೂ ಕೂಡ ಈ ಬಾರಿ ಸಂಕುಚಿತದಲ್ಲಿ ಆಲ್ರೆಡಿ 7 ಮಂದಿ ಲಿಂಗಾಯತ್ ಜನ ಇದ್ದಾರೆ, ಅವರೆಲ್ಲ ಒಂದು 5 ಜನರು ಈಗಾಗಲೇ ಯಡಿಯೂರಪ್ಪನವರಿಗೆ ಹೋಗಿ ನಮ್ಮ ಸಮಾಜದಿಂದಲೂ ಕೂಡ ಒತ್ತಾಯ ಇದೆ. ಹೀಗಾಗಿ ನಮ್ಮ ಸಚಿವ ಸಂಪುಟದಲ್ಲಿ ಒಬ್ಬರನ್ನ ಯಾರಾದರೂ ತಗೊಳ್ಳಿ, ನಾವು ಇಂಥವ್ರಿಂದವ್ರು ಅಂತಕ್ಕಂಥ ಯಾರಾದರೂ ಕೂಡ ಅವರ ಪಕ್ಷದ ಒಂದು ಇದರಲ್ಲಿ ಯಾರು ಸೀನಿಯಾರಿಟಿ ಇರ್ತದೆ ಅವರಲ್ಲಿ ಯಾರಾದರೂ ಕೂಡ ತಗೊಂಡ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅಂತಕ್ಕಂಥದ್ದನ್ನ ಗಮನಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆ ಪಕ್ಷದ ನಾಯಕರು, ಇವತ್ತು ಅಧ್ಯಕ್ಷರಿರ್ಬೋದು ಇನ್ನಿತರ ಪಕ್ಷದ ನಾಯಕರುಗಳು ನಮ್ಮನ್ನ ಗಮನಿಸಬೇಕು ಮತ್ತು ಪ್ರಬಲವಾಗಿರ್ತಕ್ಕಂಥ ಜನರನ್ನ ನಿಮ್ಮ ಹತ್ರ ಇಟ್ಕೊಳ್ರಿ, ಒಳ್ಳೆ ಕೆಲಸ ಮಾಡ್ತೀವಿ ನಾವು, ನಿಮ್ಮ ನಿಮ್ಮ ನಮ್ಮ ಸಮಾಜದವರು ಇವತ್ತು ಪಕ್ಷದಿಂದ ಗೆಲ್ಲಬೇಕಂತಕ್ಕಂಥವ್ರಿಲ್ಲ, ವೈಯಕ್ತಿಕ ವರ್ಚಸ್ಸಿನಿಂದನೂ ಕೂಡ ಪ್ರಬಲವಾಗಿರ್ತಕ್ಕಂಥ ಜನಾಂಗ ಈ ಲಿಂಗಾಯತ ಮತ್ತು ಈ ನಮ್ಮ ಉಪಪಂಗಡಗಳಲ್ಲಿ ಸಮಾಜ ಇವತ್ತು ನಮ್ಮ ಒತ್ತಾಗಿಷ್ಟೇ ಮಿನಿಮಮ್ ಈ ರಾಜ್ಯದಲ್ಲಿ ಇವತ್ತೇನಾದರೂ ಬಿಜೆಪಿ ಸರ್ಕಾರಕ್ಕೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಂದ್ರೆ ಲಿಂಗಾಯತ ಸಮಾಜ ಅವರು ಹಿಂಗಿದೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಸರಿ ಇದೆ ಅಲ್ವಾ? ಈಗ ನಮ್ಮ ಒಂದೊಂದು ಬ್ರ್ಯಾಂಡ್ ಆಗಿದ್ದಾರೆ ಒಂದೊಂದು ಪಕ್ಷದವರು. ಹಾಗಾಗಿ ಹೆಂಗೂ ಯಡಿಯೂರಪ್ಪನವ್ರಿಗೆ ಲಿಂಗಾಯತ ಸಮಾಜದ ಬೆಂಬಲ ಅವ್ರಿಗೆ ಇರೋದ್ರಿಂದ ಒತ್ತಾಯ ಮಾಡ್ತಕ್ಕಂಥದ್ದು ಸಹಜ ಇದೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಡಾಕ್ಟರ್ ಪಿ ಬಸನಗೌಡ ಪಾಟೀಲ್, ಸಿಎಸ್ ಪಾಟೀಲ್, ಜಕರೆಡ್ಡಿ, ಎಸ್ ವಿಜಯ್ ಕುಮಾರ್ ಪಾಟೀಲ್, ಕೆ ಶರಣರೆಡ್ಡಿ, ದೇವೇಂದ್ರಪ್ಪ ಗೌಡ ಹಂಚಿನಾಳ, ಅಕ್ಕ ಮಹಾದೇವಿ ಉಪಸ್ಥಿತರಿದ್ದರು. ತಾಲೂಕಿನ ಗಣಮೂರು ಗ್ರಾಮದಲ್ಲಿ 14 ಕೃಷಿ ಹೊಂಡ ನಿರ್ಮಾಣದಲ್ಲಿ ಭಾರಿ ಅಕ್ರಮ ನಡೆದಿದ್ದು ಕೃಷಿ ಸಹಾಯಕ ನಿರ್ದೇಶಕ ಸಂದೀಪ್ ಸೇರಿ ಅಧಿಕಾರಿಗಳು ಭಾಗಿಯಾಗಿರುವ ತನಿಖೆ ಪ್ರಾರಂಭವಾಗಿದೆ. ಆದರೆ ಕೆಲವರು ಅಧಿಕಾರಿಗಳ ಪರವಾಗಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಸಣ್ಣ ಈರಪ್ಪ ಗಣಮೂರು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಗ್ರಾಮದ ಮಲ್ಲೇಶ್, ರಂಗನಾಥ್, ಸುರೇಶ್ ಮತ್ತು ಮಲ್ಲನಗೌಡ ಎಂಬುವವರು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಆದರೆ 2018 ಸಾಲಿನಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಾಣವಾದ 8 ಕೃಷಿ ಹೊಂಡಗಳನ್ನು ತೋರಿಸಿ ಸಹಾಯಕ ನಿರ್ದೇಶಕ ಸಂದೀಪ್ ಪಾಟೀಲ್ ಬಿಲ್ ಎತ್ತುವಳಿ ಮಾಡಿ ಸರ್ಕಾರಕ್ಕೆ ವಂಚಿಸಿದ್ದಾರೆ. 14 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡದೇ ಇರುವ ಕುರಿತು ದಾಖಲೆಗಳೊಂದಿಗೆ ದೂರು ನೀಡಲಾಗಿದೆ. ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತನಿಖೆಗೆ ಆದೇಶ ನೀಡಿದ್ದಾರೆ. ತನಿಖೆಯಿಂದ ಅಕ್ರಮ ಬಹಿರಂಗವಾಗಲಿದ್ದು ಸುಳ್ಳು ಹೇಳಿಕೆ ನೀಡಿ ಜನರನ್ನು ದಾರಿ ತಪ್ಪಿಸುವವರಿಗೆ ಉತ್ತರ ದೊರೆಯಲಿದೆ ಎಂದರು. ತಾಲೂಕಿನಲ್ಲಿ ಪ್ರತಿ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಅವರು ಸತ್ಯ ಸರ್ ನಾವು ದಾಖಲೆ ಸಮೇತ ಜೆಪಿ ನಿರ್ದೇಶನ ದೂರನ್ನು ಕೊಟ್ಟಿದ್ದೀವಿ. ಅವರು ಸುಮಾರು 2 ತಿಂಗಳ ನಂತರ ಕಾಲಗಾನ ಆದ ಮೇಲೆ ಅವರು ವರ್ಗಾವಣೆ ಆದರು. ಆದ ನಂತರ ಯಾಕ್ಷನ್ ಮಾಡಲಿಲ್ಲ. ಅದು ಸಿ ಓ ಸಾಹೇಬರು ಲೆಟರ್ ಕೊಟ್ಟಿದ್ದ ಮೇಲೆ ಅದು ಇವಾಗ ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದಾರೆ ಸಿ ಓ ಸಾಹೇಬರು ಇವರಿಗೆ ಇ ಓ ಸಾಹೇಬರು. ಅದರಿಂದ ಇಲ್ಲಿ ನಾವು ಮಾತಾಡೋದು ಏನಂದರೆ ನಮ್ಮ ಗಣಮೂರು ಗ್ರಾಮದಲ್ಲಿ ಕೃಷಿ ಹೊಂಡಗಳು ಸುಮಾರು 14 ಕೃಷಿ ಹೊಂಡಗಳು ಅವರವರಾಗಿದ್ದು ಸತ್ಯ. ಮೊನ್ನೆ ಬಂದು ಗಣಮೂರು ಗ್ರಾಮದವರು ಬಂದು ಅವ್ಯವಹಾರ ಅಂತೇಳಿ ಹೇಳಿದ್ದಾರೆ. ಅವರು ಕೃಷಿ ಮಾಡಿ ಅವ್ಯವಹಾರ ಮಾಡಿದ್ದಾರೆ. ನಾವು ಕೇಳಿದಾಗ ನಾವು ಕರೆಕ್ಟ್ ಮಾಡಿದ್ವಿ ಅಂತ ಅಂದ್ರೆ ಸರ್ ನಾವೆಲ್ಲ ದಾಖಲೆ ತೋರಿಸಿದ ನಂತರ ದಾಖಲೆ ನೋಡಿದ ನಂತರ ಅವ್ರು ಹೌದಪ್ಪ ರಾಂಗ್ ಆಗಿಲ್ಲ ನಾವು ಮಾಡಿದ್ದು 2 ಆಗಿರಬೇಕು ಒಟ್ಟು ಒಂದು ಕರೆಕ್ಟ್ ಮಾಡಿದ್ದು ಒಂದು ಸುಳ್ಳು ಮಾಡಿದ ಅಂತ ಹೇಳಿದ್ದಾರೆ. ಸುಮಾರು ಇಂಥವು ನಮ್ಮೂರಲ್ಲಿ ಸುಮಾರು 14 ಕೃಷಿ ಹೊಂಡಗಳು ಕೆಲಸ ಆಗಲಾರದ ಬಿಲ್ ಆಗಿದೆ. ದಾಖಲೆ ಸಮೇತ ನಾವು ದೂರು ಕೊಟ್ಟಿದ್ವಿ ಪಂಚಾಯತಿಯಲ್ಲಿ. 2018 8 ಕೃಷಿ ಹೊಂಡಗಳು ಮಂಜೂರಾಗಿರುತ್ತೆ. ಅದೇ ಕೃಷಿ ಹೊಂಡ ಮೇಲೆ ಕೃಷಿ ಇಲಾಖೆಯಿಂದ ಅದೇ ಕೃಷಿ ಹೊಂಡ ತೋರಿಸಿ ಬಿಲ್ಲನ್ನು ಏರ್ಪಾಡು ಮಾಡಿದ್ದಾರೆ. ಅದು ನಮ್ಮಲ್ಲಿ ಸಾಕ್ಷಿ ಆಧಾರ ಇದಾವ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಶರಣಪ್ಪ ದಿನ್ನಿ, ಕರಿಯಪ್ಪ, ಬುಡಪ್ಪ ಉಪಸ್ಥಿತರಿದ್ದರು. ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಸಿಪಿಐ ಎಂ ಹಾಗೂ ಸಿಪಿಐ ಕಾರ್ಯಕರ್ತರು ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದರು. ಪೌರತ್ವ ತಿದ್ದುಪಡಿ ಮಸೂದೆಯು ಭಾರತೀಯ ಸಂವಿಧಾನದ ಮೂಲಭೂತ ಅಂಶಗಳನ್ನು ಉಲ್ಲಂಘಿಸುತ್ತದೆ. ಸಂವಿಧಾನ ಪೀಠಿಕೆ ಪೌರತ್ವದ ಬಗ್ಗೆ ಹೇಳಿರುವ ಅಂಶಗಳು ಕಲಂ 5-11 ಮತ್ತು ಮೂಲಭೂತ ಹಕ್ಕುಗಳು ಲಿಂಗ, ಜಾತಿ, ಮತ ವರ್ಗ, ಸಮುದಾಯ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಸಮಾನತೆಯ ಮೂಲ ಅಂಶಗಳನ್ನು ಒತ್ತಿ ಹೇಳಿವೆ. ಪೌರತ್ವ ತಿದ್ದುಪಡಿ ಮಸೂದೆಯು
ಇವೆಲ್ಲವನ್ನು ಉಲ್ಲಂಘಿಸುತ್ತದೆ. ಭಾರತದ ಬುನಾದಿಯನ್ನು ಆಳುಗೇಡುವ ಉದ್ದೇಶವೇ ಈ ಮಸೂದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕೆಲಸ ಮಾಡುತ್ತಿರಲಿ, ಅವರ ಜಾತಿ, ಮತ ನಿವಾಸ, ಸ್ಥಳ, ಲಿಂಗ ಅಥವಾ ಮೈಬಣ್ಣ ಯಾವುದೇ ಇರಲಿ, ಎಲ್ಲರೂ ಭಾರತೀಯ ಪೌರರೇ. ಪೌರತ್ವ ತಿದ್ದುಪಡಿ ಮಸೂದೆ ಯಾವುದೇ ಕಾರಣಕ್ಕೂ ಜಾರಿ ಮಾಡದೆ ಇದನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಕೇಂದ್ರ ಸಂಸದೀಯ ಸಂಪುಟ ಡಿಸೆಂಬರ್ 4 ಪೌರತ್ವ ಮಸೂದೆ ತಿದ್ದುಪಡಿ ಮಂಜೂರಾತಿ ನೀಡಿರುವುದನ್ನು ಸಿಪಿಐ ಮತ್ತು ಸಿಪಿಐಎಂ ಕಮ್ಯುನಿಸ್ಟ್ ಪಕ್ಷಗಳು ಕೇಂದ್ರ ಸರ್ಕಾರದ ಜನವಿರೋಧಿ ಕಾಯ್ದೆಯನ್ನು ತೀವ್ರವಾಗಿ ಖಂಡಿಸುತ್ತದೆ. ಇದರ ಕರಡನ್ನು ಮೊದಲಿಗೆ 2016 ತರಲಾಗಿದ್ದು ಈಗ ಸರ್ಕಾರ ಅದನ್ನು ಸಂಸತ್ತಿನ ಎರಡೂ ಸದನಗಳ ಒಂದು ಜಂಟಿ ಆಯ್ಕೆ ಸಮಿತಿಗೆ ಪರಾಮರ್ಶೆಗೆ ಒಪ್ಪಿಸಬೇಕಾಗಿ ಬಂದಿತ್ತು. ಸಿಪಿಐಎಂ ಒಂದು ಭಿನ್ನಮತದ ಟಿಪ್ಪಣಿಯನ್ನು ಸಮಿತಿಗೆ ಕೊಟ್ಟಿದೆ. ಈಗ ಲೋಕಸಭಾ ಸದಸ್ಯರಾಗಿದ್ದ ಮೊಹಮ್ಮದ್ ಸಲೀಂ ಜನವರಿ 3, 2019 ಸಲ್ಲಿಸಿದ ಈ ಟಿಪ್ಪಣಿಯ ಮುಖ್ಯಾಂಶಗಳೆಂದರೆ, ಈ ಮಸೂದೆಯನ್ನು ಹಿಂತೆಗೆದುಕೊಳ್ಳಬೇಕು, ಈ ಮಸೂದೆಯ ಭಾರತೀಯ ಸಂವಿಧಾನದ ಮೂಲಭೂತ ಅಂಶಗಳನ್ನು ಉಲ್ಲಂಘಿಸುತ್ತದೆ, ಸಂವಿಧಾನ ಪೀಠಿಕೆ ಪೌರತ್ವದ ಬಗ್ಗೆ ಹೇಳಿರುವ ಅಂಶಗಳು ಕಲಂ 5-11 ಮತ್ತು ಮೂಲಭೂತ ಹಕ್ಕುಗಳು ಲಿಂಗ, ಜಾತಿ, ಮತ ವರ್ಗ, ಸಮುದಾಯ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಸಮಾನತೆ. ಈ ಸಂದರ್ಭದಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಬಾಶುಮಿಯಾ, ಸಿಪಿಐಎಂ ಮುಖಂಡರಾದ ಡಿಎಸ್ ಶರಣಬಸವ, ಕರಿಯಪ್ಪ ಅಚ್ಚೊಳ್ಳಿ, ಶಿವಕುಮಾರ್ ಮ್ಯಾಗಳಮನಿ, ಲಿಂಗರಾಜ್ ಕಂದಗಲ್, ದಿಲ್ಶಾದ್ ಸೇರಿದಂತೆ ಅನೇಕರು ಇದ್ದರು. ದೆಹಲಿ ಜಾಮಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮೇಲಿನ ಹಿಂಸಾಚಾರ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ನಗರದ ಮಹಾತ್ಮ ಗಾಂಧಿ ಪುತ್ಥಳಿ ಮುಂದೆ ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾಜಿ ಸಂಸದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್ ಮಾತನಾಡಿ, ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಜನ ವಿರೋಧಿ ನೀತಿಗಳನ್ನು ಜಾರಿಗೊಳಿಸುವ ಮೂಲಕ ದೇಶವನ್ನು ದಿವಾಳಿ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಜನ ವಿರೋಧಿ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಮಾತನಾಡಿ, ಪೌರತ್ವ ತಿದ್ದುಪಡಿ ಮಸೂದೆ ವಿರೋಧಿಸಿ ಪ್ರತಿಭಟನೆಗೆ ಮುಂದಾದ ದೆಹಲಿಯ ಜಮಿಯಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಮೇಲೆ ಹಿಂಸಾಚಾರ ನಡೆಸಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಜನರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜನರು ಹೋರಾಟಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು. ದೇಶದಲ್ಲಿ ಏನೊಂದು ಕಾನೂನನ್ನು ತಿದ್ದುಪಡಿ ಮಾಡಿ NRCದು ಮತ್ತು CAB ಪಾರ್ಲಿಮೆಂಟಲ್ಲಿ ಮಂಡಿಸಿದ್ದಾರೆ. ಅದರಿಂದ ಇಡೀ ದೇಶದಂಥ ಒಂದು ಯುವಕರಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗ್ತಾ ಇದೆ, ಈ ಒಂದು ಕಾನೂನು ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂಥೇಳಿ ಇಡೀ ದೇಶದಂಥ ಒಂದು ಸನ್ನಿವೇಶ ಉದ್ಭವ ಆಗಿದೆ. ಅದು ಮೊನ್ನೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯಲ್ಲಿ ಒಂದು ಘಟನೆ ನಡೀತು. ಡೆಲ್ಲಿ ಪೊಲೀಸರು, ಅದು ಕೇಂದ್ರ ಸರ್ಕಾರ ಒಂದು ಹಾದಿಯಲ್ಲಿ ಬರೋ ಒಂದು ಸಂಸ್ಥೆ, ಅವರು ಆ ಯೂನಿವರ್ಸಿಟಿ ಒಳಗೆ ಹೋಗಿ ಸ್ಟೂಡೆಂಟ್ಸನ್ನ ಹೊಡೆದು ಬಡಿದು ಅವರ ವಿರುದ್ಧ ಒಂದು ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿದರು. ಅದರಿಂದ ಇಡೀ ದೇಶದಂಥ ಒಂದು ಸ್ಟೂಡೆಂಟ್ಸ್ ಎಚ್ಚೆತ್ತುಕೊಂಡು ಇವತ್ತು ಈ ಕಾನೂನು ವಿರುದ್ಧ ಮತ್ತು ಏನು ಈ ಪೊಲೀಸ್ ದೌರ್ಜನ್ಯ ಇದೆಯೋ ಅದನ್ನು ಖಂಡಿಸಬೇಕು, ನಾವೆಲ್ಲರೂ ಒಗ್ಗೂಡಬೇಕು. ಈ ಒಂದು ರಾಜ್ಯನ ಮತ್ತು ನಮ್ಮ ಒಂದು ದೇಶನ ಉಳಿಸ್ಬೇಕು ಅಂಥೇಳಿ ಇವತ್ತೆಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ. ನೀವೆಲ್ಲರೂ ನೋಡಿರ್ಬೇಕು, ನೀವೇ ಸುದ್ದಿ ಮಾಡ್ತಾಯಿದ್ದೀರಿ, ಅಸ್ಸಾಮಲ್ಲಿ ಏನಾಗ್ತಾ ಇದೆ, ಬೆಂಗಾಲಲ್ಲಿ ಏನಾಗ್ತಾ ಇದೆ, ತಮಿಳ್ನಾಡಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಅದರಿಂದ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದು ಯಾವುದೇ ಒಂದು ಕಾನೂನು ತರಬೇಕಾದ್ರೆ ಗೃಹಮಂತ್ರಿಗಳು ಅಥವಾ ಕೇಂದ್ರ ಸರ್ಕಾರ ಬಹಳ ಅದರ ಬಗ್ಗೆ ವಿಚಾರಣೆ ಮಾಡಿ ಭೂಕ್ಸೆ ಮಾರಿ ಝೂಟ್ ಮೂಟ್ ಸೆ ಮಹಿಳಾ ಓಕೆ
ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆ ಶಾಂತಪ್ಪ, ನಗರಸಭೆ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ, ಕೆ ಅಸ್ಲಾಂ ಪಾಷಾ, ಅರುಣ್ ಕುಮಾರ್, ದೋತರ್ ಬಂಡಿ, ಸಿರಾಜ್ ಜಾಫ್ರಿ ಸೇರಿದಂತೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಕುರಿತು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿರುವ ಸಂಘಟನೆ ಮುಖಂಡರು, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ನೆರೆ ಹಾವಳಿಗೆ ತುತ್ತಾದ ರೈತರಿಗೆ ಬಿಡುಗಡೆ ಮಾಡಿದ ಪರಿಹಾರವು ಸಮರ್ಪಕವಾಗಿ ವಿತರಣೆ ಮಾಡಿಲ್ಲ. ಕೆಲವು ರೈತರಿಗೆ ಪರಿಹಾರ ಸಿಕ್ಕರೆ ಇನ್ನೂ ಕೆಲವು ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಬೆಳೆ ಬೆಳೆಯಲು ರೈತರು ಮಾಡಿಕೊಂಡ ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಕೂಡಲೇ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವುದರ ಜೊತೆಗೆ ಬೆಳೆ ನಷ್ಟ ಪರಿಹಾರ ವಿತರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ನೀಡಿದರು. ಸರ್ವಜನಪ ಸಂಘ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ತಮ್ಮಲ್ಲಿ ಈ ಮೂಲಕ ಆಗ್ರಹಿಸಿದೆ ಎಂದರೆ, ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಅತಿವೃಷ್ಟಿಯಾಗಿತ್ತು ಹಾಗೂ ಕೆಲವು ಭಾಗಗಳಲ್ಲಿ ಬೆಳೆಯಲ್ಲದೆ ಅನಾವೃಷ್ಟಿಯಾಗಿತ್ತು. ರೈತರು ಎರಡೂ ಕಡೆಯಿಂದಲೂ ಕಷ್ಟ ನಷ್ಟ ಅನುಭವಿಸುತ್ತಿದ್ದು ತಮಗೆ ಗೊತ್ತಿರುವ ವಿಷಯವಾಗಿದೆ. ನೆರೆ ಸಂತ್ರಸ್ತ ರೈತರಿಗೆ ಸರ್ಕಾರವು ಬಿಡುಗಡೆ ಮಾಡಿರುವ ಪರಿಹಾರ ಹಣವನ್ನು ಸಮರ್ಪಕವಾಗಿ ವಿತರಣೆಯಾಗದೆ ಕೆಲವು ರೈತರಿಗೆ ದೊರೆತು ಇನ್ನು ಕೆಲವು ರೈತರಿಗೆ ಪರಿಹಾರ ಸಿಕ್ಕಿರುವುದಿಲ್ಲ. ಈ ರೀತಿಯ ತಾರತಮ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಡೆದಿರುತ್ತದೆ. ಆದ್ದರಿಂದ ಸರ್ಕಾರ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಪರಿಹಾರ ತಲುಪುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು. ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮನೆಯಲ್ಲಿರುವ ರೈತರು ಸಾಲ ಮಾಡಿಕೊಂಡು ಭೂಮಿಯಲ್ಲಿ ಬೀಜ ಬಿತ್ತಿದ್ದು ಮನೆಯಲ್ಲಿದ್ದರಿಂದ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎ ವಿಜಯರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋಳಬಂಡಿ, ಜಿಲ್ಲಾ ಕಾರ್ಯದರ್ಶಿ ಸೂರ್ಯಪ್ರಕಾಶ್ ಸೇರಿದಂತೆ ಅನೇಕರಿದ್ದರು. ಭತ್ತ ಹೊತ್ತೊಯ್ಯುತ್ತಿದ್ದ ಲಾರಿ ಪಲ್ಟಿಯಾಗಿ ಗುಡಿಸಿನಲ್ಲಿದ್ದ ಇಬ್ಬರು ದಂಪತಿಗಳು ಸಾವನ್ನಪ್ಪಿರುವ ಘಟನೆ ಸಿಂಧನೂರು ತಾಲೂಕಿನ ಭೂತಲದಿನ್ನಿ ಕ್ರಾಸ್ ಬಳಿ ಗುರುವಾರ ಬೆಳಗಿನ ಜಾವ ಸಂಭವಿಸಿದೆ. ಸುರಪುರದಿಂದ ಲಾರಿಯೊಂದು ಬೀದರ್ ಶ್ರೀರಂಗಪಟ್ಟಣ ಮಾರ್ಗವಾಗಿ ಭತ್ತವನ್ನು ಕೊಂಡೊಯ್ಯುತ್ತಿರುವ ವೇಳೆ ತಾಲೂಕಿನ ಭೂತಲದಿನ್ನಿ ಗ್ರಾಮದ ಬಳಿ ರಸ್ತೆ ಪಕ್ಕದಲ್ಲಿನ ಬಸ್ ಸ್ಟ್ಯಾಂಡ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಇದರ ಪರಿಣಾಮ ಲಾರಿಯಲ್ಲಿದ್ದ ಭತ್ತದ ಚೀಲಗಳು ಬಸ್ ನಿಲ್ದಾಣ ಪಕ್ಕದಲ್ಲಿದ್ದ ಗುಡಿಸಲು ಮೇಲೆ ಬಿದ್ದಿವೆ. ಆಗ ಗುಡಿಸಲಿನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗುಂಟೂರು ಮೂಲದ ತಾಡಿಪತ್ರಿ ಮಾರಲು ಬಂದಿದ್ದ ದಂಪತಿಗಳು ಸಾವನ್ನಪ್ಪಿದ್ದಾರೆ. ಇನ್ನುಳಿದ ಗೋಪಿ ಮತ್ತು ದೇವಮ್ಮ ಎನ್ನುವವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಲಾರಿ ಮೊದಲಿಗೆ ಬಸ್ ಸ್ಟ್ಯಾಂಡ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಭತ್ತದ ಚೀಲಗಳ ಮಧ್ಯೆ ಸಿಲುಕಿದ್ದ ತಾಡಿಪತ್ರಿ ತಯಾರಕರಾದ ಗೋಪಿ ಮತ್ತು ದೇವಿಕಾ ಎಂಬುವವರನ್ನು ಜೆಸಿಬಿ ಸಹಾಯದಿಂದ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಬೆಳಗಿನ ಜಾವ 4:30 ಸುಮಾರಿಗೆ ಈ ದುರ್ಘಟನೆ ನಡೆದಿದೆ. ಈ ಕುರಿತು ಸಿಂಧನೂರು ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದರು. ಕೇಂದ್ರ ಸರ್ಕಾರ ದಮನಕಾರಿ ನೀತಿ ಮೂಲಕ ತುಗಲಕ್ ದರ್ಬಾರ್ ನಡೆಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ದೌರ್ಜನ್ಯ ಮೂಲಕ ಹೋರಾಟ ಹತ್ತಿಕ್ಕುವ ನೀತಿಯನ್ನು ಕೂಡಲೇ ಕೈಬಿಡಬೇಕೆಂದು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಚ್ಛ ಭಾರತ್ ಮಿಷನ್ ಯೋಜನೆಗೆ ಪ್ರಗತಿ ಕುರಿತು ಪ್ರಗತಿ ಪರಿಶೀಲನೆ. ಶೌಚಾಲಯ ಪ್ರಗತಿ ತ್ವರಿತಗೊಳಿಸಲು ಕೇಂದ್ರ ಅಪಾರ ಕಾರ್ಯದರ್ಶಿ ಅರುಣ್ ಬರೋಕಾ ಸೂಚನೆ. ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿ, ಪ್ರತಿಭಟನೆ ಮೆರವಣಿಗೆ ನಿಷೇಧ, ಎಸ್ಪಿ ವೇದಮೂರ್ತಿ. ಹೂಗಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹೂಗಾರ ಸಮಾಜದಿಂದ ಪ್ರತಿಭಟನೆ. ಕೇಂದ್ರ ಬಿಜೆಪಿ ಸರ್ಕಾರದಿಂದ ಪೌರತ್ವ, ಎನ್ಆರ್ಸಿ ಕಾಯ್ದೆಗಳ ಹೆಸರಿನಲ್ಲಿ ಸಮಾಜ ಒಡೆಯುವ ಹುನ್ನಾರ, ಬಸವರಾಜ್ ಭಂಡಾರಿ. ಅರಕೇರ ಪ್ರತ್ಯೇಕ ತಾಲೂಕು ರಚನೆಗೆ ವಿರೋಧ, ಕಬ್ಬೂರು ಗ್ರಾಮಸ್ಥರಿಂದ 30ರಂದು ಕಾಲ್ನಡಿಗೆ ಪ್ರತಿಭಟನೆ, ಮಲ್ಲಪ್ಪಗೌಡ. ಸೆಂಟ್ ಎಕ್ಸ್ವೀರ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ, ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಲು ಸೂಕ್ತ ವೇದಿಕೆ ಕಲ್ಪಿಸುವುದು ಅಗತ್ಯ, ರಮೇಶ್. ರೆಡ್ಡಿ ಸಮುದಾಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು, ಶೇಖರ್ಗೌಡ ಮಾಲಿಪಾಟೀಲ್.
ಗಣಮೂರಿನಲ್ಲಿ ಕೃಷಿ ಹೊಂಡ ನಿರ್ಮಿಸದೆ ಹಣ ದುರ್ಬಳಕೆ, ಜಿಲ್ಲಾ ಪಂಚಾಯಿತಿ ತನಿಖೆಗೆ ಆದೇಶ, ಸಣ್ಣ ಈರಪ್ಪ. ಪೌರತ್ವ ತಿದ್ದುಪಡಿ ಕಾಯ್ದೆ ಹಿಂಪಡೆಯಲು ಆಗ್ರಹಿಸಿ ಎಡಪಕ್ಷಗಳಿಂದ ಮನವಿ. ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ವಿರೋಧಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲು ಆಗ್ರಹಿಸಿ ಸರ್ವಜನ ಪರ ಸಂಘ ಮನವಿ. ಭೂತಲದಿನ್ನಿ ಕ್ರಾಸ್ ಬಳಿ ಲಾರಿ ಪಲ್ಟಿ, ಭತ್ತದ ಚೀಲ ಬಿದ್ದು ಗುಡಿಸಿಲಿನಲ್ಲಿ ಮಲಗಿದ್ದ ದಂಪತಿಗಳು ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಎನ್ಸಿಬಿಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಸಾದರಪಡಿಸುತ್ತಿದೆ. ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ನೆಕ್ಸ್ಟ್ ಜನ್ ಪ್ರೀ ಸ್ಕೂಲ್, ಯುರೋ ಕಿಡ್ಸ್, ಇಂಡಿಯಾಸ್ ನೆಕ್ಸ್ಟ್ ಜನ್ ಪ್ರೀ ಸ್ಕೂಲ್, ಮೇಕಿಂಗ್ ಲರ್ನಿಂಗ್ ಫನ್. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಜಿಪಿ ಕಿಡ್ಸ್ ಫೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್ ಜಿಪಿ ಕಿಡ್ಸ್ ಫೇರ್, ಬಿಸೈಡ್ SLP ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ನಾಗಭೂಷಣ್ ಮೋಟಾರ್ಸ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಕ್ಸೂರ್ ರೋಡ್, ರಾಯಚೂರ್. ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.